ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು VTU ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, VTUನ ಒಂದು ಇಂಪಾರ್ಟೆಂಟ್ ಚೇಂಜಸ್ ಮಾಡಿದೆ. ಏನಂದರೆ ಓಪನ್ ಬುಕ್ ಎಕ್ಸಾಮ್ನ VTU ಕಂಡಕ್ಟ್ ಮಾಡ್ತಿದೆ ಫ್ರಮ್ ಕರೆಂಟ್ ಇಯರ್, ಅಂದರೆ ಈ ವರ್ಷದಿಂದ ಓಪನ್ ಬುಕ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಯಾವ ಸಬ್ಜೆಕ್ಟ್ ಓಪನ್ ಬುಕ್ ಎಕ್ಸಾಮ್ ಇರುತ್ತೆ, ಏನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊನ್ನೆ ವಿದ್ಯಾರ್ಥಿಗಳಾದ ಕರಿಸಿದಪ್ಪನವರು ಕೂಡ ರಿಯಾಕ್ಟ್ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, VTU ಏನು ಅನೌನ್ಸ್ಮೆಂಟ್ ಮಾಡಿದೆ ಅಂದರೆ ಇಂಟ್ರೊಡ್ಯೂಸ್ ಓಪನ್ ಬುಕ್ ಎಕ್ಸಾಮ್ ಫಾರ್ ಸೆಲೆಕ್ಟೆಡ್ ಇಂಜಿನಿಯರಿಂಗ್ ಕೋರ್ಸ್ ಫ್ರಮ್ ದ ಕರೆಂಟ್ ಅಕಾಡೆಮಿಕ್ ಇಯರ್. ಅಂದರೆ ಸೆಲೆಕ್ಟೆಡ್ ಕೋರ್ಸ್ಗಳಿಗೆ VTU ಈ ಸತಿ ಓಪನ್ ಬುಕ್ ಎಕ್ಸಾಮ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವುದಕ್ಕೆ ಅಂದರೆ ಇದು ಡಿಸೈನ್ ಬೇಸ್ಡ್ ಸಬ್ಜೆಕ್ಟು ಅಂತ ಹೇಳ್ತಾ ಇದ್ದಾರೆ. ಡಿಸೈನಿಂಗ್ ಇರುತ್ತೆ ಆ ಸಬ್ಜೆಕ್ಟ್ಗಳಿಗೆ. ಮೋಸ್ಟ್ಲಿ ಸ್ಟ್ರೀಮ್ಸ್ ಲೈಕ್ ಸಿವಿಲು, ಮೆಕ್ಕು, ಎಲೆಕ್ಟ್ರಿಕ್ ಆ್ಯಂಡ್ ಆರ್ಕಿಟೆಕ್ಚರ್, ಸಿವಿಲು, ಮೆಕ್ಕು, ಎಲೆಕ್ಟ್ರಿಕ್ ಮತ್ತು ಆರ್ಕಿಟೆಕ್ಚರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಪೊಲಿಟಿಕಲ್ ಕೋರ್ಸ್ಗಳಿಗೆ ಅಂತ ಇರ್ತವೆ, ಎಲ್ಲದಕ್ಕೂ ಓಪನ್ ಬುಕ್ ಎಕ್ಸಾಮ್ ಮಾಡಲ್ಲ, ಪರ್ಟಿಕ್ಯುಲರ್ ಡಿಸೈನ್ ಕೋರ್ಸ್ಗಳಿಗೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಕಾಡೆಮಿಕ್ ಟು ಯೂನಿವರ್ಸಿಟಿ ಅಥಾರಿಟಿ ಮತ್ತು ಕಮ್ಯುನಿಕೇಷನ್ನು ಒಂದು ರೆಕಮೆಂಡೇಷನ್ನ ಮಾಡಿದ್ದಾರೆ, ಈ ಥರ ಮಾಡ್ತೀವಿ ಅಂತ. ಪ್ರೊಫೆಸರ್ ಕರಿಸಿದ್ದಪ್ಪರವರು VTU ವೈಸ್ ಚಾನ್ಸಲರು, ಅವರು ಬೋರ್ಡ್ ಆಫ್ ಸ್ಟಡೀಸ್ಗೆ ರೆಕಮೆಂಡ್ ಮಾಡಿದಾರಂತೆ. ಓಪನ್ ಬುಕ್ ಎಕ್ಸಾಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ VTU ಕಡೆಯಿಂದ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರಂತೆ. VC ಇನ್ ಸರ್ಟನ್ ಸ್ಟ್ರೀಮ್ಸ್ ಆಫ್ ಇಂಜಿನಿಯರಿಂಗ್ಗೆ ನಾವು ಡಿಸೈನ್ ಕಂಪೋನೆಂಟ್ಸು ಮತ್ತು ಎಲಿಮೆಂಟ್ಸ್ಗೆ ಮಾಡ್ತಿದ್ದೀವಿ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಲು ಮತ್ತು ಡಿಸೈನ್ ಕಂಪೋನೆಂಟ್ಸ್ ಯಾರ್ಯಾರು ಇದ್ದಾರೆ, ಎಲಿಮೆಂಟ್ ಆ್ಯಂಡ್ ಸ್ಟ್ರಕ್ಚರ್ ಬೇಸ್ಡ್ ಡಿಸೈನ್ಸ್ಗಳು, ಅವ್ರು ಡಿಸೈನ್ ಮಾಡಬೇಕಾದ್ರೆ ಅವರಿಗೆ ರೆಫರೆನ್ಸ್ ಆಗಿ ಈ ಥರ ಹೆಲ್ಪ್ ಆಗುತ್ತೆ ಅಂತೇಳಿ ಹೆಲ್ಪ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಟೀಚರ್ಸು ಇನ್ನೋವೇಟಿವಾಗಿ ಕ್ವೆಶನ್ಸ್ ಆಸ್ಕ್ ಮಾಡ್ಬೋದು, ಸ್ಟೂಡೆಂಟ್ಸ್ ಕೂಡ ರೆಫರ್ ಮಾಡ್ಬೋದು ಹ್ಯಾಂಡ್ ಬುಕ್ ಹೇಗೆ, ಅವರಿಗೆ ಎಕ್ಸ್ಪರ್ಟ್ ಸ್ಟೂಡೆಂಟ್ಸ್ಗಳು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗ್ಬೋದು, ಅವರಿಗೆ ಹೆಲ್ಪ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಅಂಡರ್ಸ್ಟ್ಯಾಂಡ್ ಸಬ್ಜೆಕ್ಟ್ಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ರೋಟ್ ಆಫ್ ಲರ್ನಿಂಗ್ ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಅಂತೇಳಿ ಸುಮಾರು ಜನ ಪ್ರೊಫೆಸರ್ಗಳು ಬೆಂಗಳೂರು ಕೂಡ ತಿಳಿಸಿದಾರಂತೆ. ಇದ್ರ ಬಗ್ಗೆ ಓಪನ್ ಬುಕ್ ಫೆಸಿಲಿಟಿನ ಅದರ್ ಸ್ಟ್ರೀಮ್ ಬಗ್ಗೆ VC ಕರೆಸಿದ್ರು. ಅವರು ಓಪನ್ ಬುಕ್ ಎಕ್ಸಾಮ್ ಕಲೆಕ್ಟ್ ಕಂಡಕ್ಟರ್ ಆಫ್ ಆ ಸ್ಟ್ರೀಮ್ಸ್ ವಿಲ್ ಇಶ್ಯೂ ಡೀಟೇಲ್ಸ್ ಸರ್ಕ್ಯುಲರ್ ಅಬೌಟ್ ಇಟ್ ಸೂನ್. ಅಂದರೆ ಓಪನ್, ನಾನು ಹೇಳಿರೋ ಹಾಗೆ ಓಪನ್ ಬುಕ್ ಎಕ್ಸಾಮ್ನ ಎಲ್ಲ ಸಬ್ಜೆಕ್ಟಿಗೆ ನಾವು ಮಾಡಲ್ಲ, ಬಟ್ ಪರ್ಟಿಕಲ್ ಸಬ್ಜೆಕ್ಟಿಗೆ ಮಾಡ್ತೀವಿ, ಅದ್ರ ಬಗ್ಗೆ ನಾವು ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು ನೀವು. ನಂತರ ನೋಡ್ಬಿಟ್ಟು ಇದು ಅಪ್ಲಿಕೇಬಲ್ ಫಾರ್ ದ ಕರೆಂಟ್ ಅಕಾಡೆಮಿಕ್ ಇಯರು, ಈ ಅಕಾಡೆಮಿಕ್ ಏನಾದ್ರು ಅಪ್ಲಿಕೇಬಲ್ ಆಗುತ್ತೆ ಫಾರ್ ಸೆಲೆಕ್ಟೆಡ್ ಕೋರ್ಸ್ಗಳಿಗೆ ಆಗ್ತವೆ, ನಾವು ಸರ್ಕ್ಯುಲರ್ ಡೇಟಾ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕರೆಂಟಾಗಿ ಎಲ್ಲೆಲ್ಲಿ ಓಪನ್ ಬುಕ್ ಎಕ್ಸಾಮ್ ಇದೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITಲಿ ಇತ್ತು, ಮತ್ತು NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕೂಡ ಇದೆ. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಮ್ಮ VTU ಅವರು ಫಸ್ಟ್ ಟೈಮು ಈ ಥರ ಓಪನ್ ಬುಕ್ ಎಕ್ಸಾಮ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದು ಇವತ್ತಿನ VTU ಅಪ್ಡೇಟ್ಗೆ. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ಸಿಗೋಣ ಮುಂದಿನ ವಿಡಿಯೋದಲ್ಲಿ.